ಒಳ್ಳೆ ದಾಸವಾಳ ಸೈಡಲ್ಲಿ. ಹಾಂ, ಮೀನು ಅದು ಕಾಣ್ತಾ ಇಲ್ಲ ಅಲ್ಲ, ಮೀನಿಲ್ಲ. ಆಶ್ಚರ್ಯ, ಗಿಡ ಮಾತ್ರ ತುಂಬ ಚೆನ್ನಾಗಿದೆ. ಬ್ಲೈಕ್ಸ ಆ ನೀರಡಿ ಒಂದು ಬೆಳೀತಾ ಇದೆಯಲ್ಲ, ಯಾವುದದು? ಅದು ಒಂದು ಕಿತ್ತು ತೋರಿಸೋದೊಂದು ವಾಟರ್ ಫಾಲ್ ಅಲ್ಲ ಇದು. ಇದೇನು ಹೋಗಷ್ಟು? ಓ, ಇದು ಎರಿಯೋಕೌಲನ್. ಯಾವ್ದು ಗೊತ್ತಾಯ್ತಾ? ಇದು ಇದನ್ನು ಇನ್ನೊಂದು ಕಡೆ ನೋಡಿದ್ದೇನೆ ನಾನು. ಇದು ಕಿತ್ತೆ ಬಂದಿದೆ. ಹಾಂ, ಮೆಲ್ಲಗೊಂದು ಬೇರ್ ಅಲ್ಲಿದೆ ನೋಡು, ಅಲ್ಲಿ ತಡಿ 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 ನೋಡ್ಬಿಡೋಣ ನೀರು ಕ್ಯಾಮರಾದಲ್ಲಿ ಒಂದು ಸರ್ತಿ. ಮೀನು ಅದಕ್ಕೆ ಹತ್ಕೊಂಡು ಬರೋಕ್ಕಾಗಬೇಕಲ್ಲ ಆ ಪೈಪಿಂದ, ಹತ್ತಿ ಬರಬೇಕಲ್ಲ, ಬರ್ಲಿಕ್ಕೆ. ಹೌದು, ಅಲ್ಲಿಗೆ ಹೋಗಿ ಕೆಳಗೆ ಮೇಲೆ ಓಡಾಡ್ಲಿಕ್ಕೆ ಆಗ್ಬೇಕು ಮೀನಿಗೆ. ತಂದು ಬಿಟ್ಟರೆ ಬ್ರೀಡ್ ಮಾಡ್ಬೋದು ಇಲ್ಲಿ. ಇದೆಲ್ಲ ಎರಿಯೋಕೌಲನೇ ಅಲ್ಲಿ ಸೆಂಟ್ರಲ್ ಇರೋದು. ಹೂ ಬಿಡ್ತಾ ಇದೆ ನೋಡು. ಕಪ್ಪೆ ಮರಿ ಎಲ್ಲ ಕಡೆ ಇರ್ತದೆ, ಮರ ಕಪ್ಪೆ ಎಲ್ಲ. ಲೀಚ್ ಕಾಣ್ತದ? ಲೀಚ್ ಇರುವಂತ ಜಾಗ ಇದು. ಫುಲ್ ಗಿಡ ಇದೆ ಆದ್ರೆ ಆ ಎರಿಯೋಕೌಲನೆ ತರಾನೇ ಕಾಣುತ್ತೆ. ಒಂದು ಎರಿಯೋಕೌಲನು ಮೇಲ್ಗಡೆಯಿಂದ ನೀರು ಹರಿದು ಬರ್ತದೆ. ಹೊಳೆ ದಾಸೋಳೆ ಸೈಡಲ್ಲಿ ಒಳಗಡೆ ಅದೇ ಎರಿಯೋಕೌಲ ಅನ್ನೋದು. ಈಗಷ್ಟೇ ತೋರಿಸಿದ್ನಲ್ಲ, ಇದೆಲ್ಲ ಅದೇ. ಒಂದು ಎತ್ತಿ ನೋಡಿದ್ವಲ್ಲ ನೋಡು. ವಾಟರ್ ಕ್ಲೀನ್ ಇದೆಯಲ್ಲ, ವಾಟರ್ ಕ್ಲೀನ್ ಇದೆ. ಇದು ಬ್ಲೈಕ್ಸಾನಾ? ನಿನ್ನ ಕಾಲ ಹತ್ರ ಇರೋದು ಎರಿಯೋಕೌಲ ಅನ್ನೋದೆಲ್ಲ. ಅದು ಕೂಡ ಇನ್ನೊಂದು ಜಾತಿ ಅಷ್ಟೇ ಅಲ್ವಾ? ಬ್ಲೈಕ್ಸ ಇಲ್ಲ, ಬ್ಲೈಕ್ಸ ಇಲ್ಲ. ಹಾಂ, ಆಯ್ತು. ಇನ್ನೊಂದು ಸರ್ತಿ ಬರುವ ಇಲ್ಲಿ, ಚೆನ್ನಾಗಿದೆ ಜಾಗ, ಇಷ್ಟ ಆಯ್ತು ನನಗೆ.